ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರ ಸಂಘದ ವತಿಯಿಂದ ನಮ್ಮ ಹೆಸರು ನಾಗೇಶ್ಗೆ ಅಂತ ನನ್ನ ನಗರಸಭೆ ನಾನು ವಾಹನ ಚಾಲಕರಾಗಿ ತುಂಬ 15 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನೆಲ್ಲ ನೇರ್ಪೋದಿ ತಗೊಂಬಂದು ಅಂತಂದವಾಗಿ ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ನಾವೆಲ್ಲ ರೀತಿ ಮಿನಿಸ್ಟ್ರುಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆಲ್ಲರೂ ನಾವು ಮನವಿ ಮಾಡಿದಾಗ ಇಲ್ಲಿವರೆಗೂ ನಮ್ಮ ಈಡೇರಿಕೆ ನಮ್ಮ ನೇರ್ಪೋದಿ ಮಾಡಿ ಈಡೇರ್ತಿಲ್ಲ. ಹಂಗಾಗಿ ನಾವು ಈ ದಿನ ನಾವು 13-15 ತಾರೀಕು ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 15 ತಾರೀಕು ನಮ್ಮ ವರಗುತ್ತಿಗೆ ನೌಕರ ನಡೆಗೆ ನಮ್ಮ ಮುಖ್ಯಮಂತ್ರಿ ಮನೆ ಕಡೆಗೆ ಅಂದು ಒಂದು ಪ್ರತಿಭಟನೆ ಮಾಡೋಕ್ಕೆಲ್ಲ ಶುರು ಮಾಡ್ಕೊಂಡಿದ್ದೀವಿ. ನಮಗೆ ಏನಾಗಬೇಕಂದ್ರೆ ವರಗುತ್ತಿಗೆ ನೌಕರಾಗಿ ನಾವು 20 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ವಾಟರ್ ಮ್ಯಾನ್ಗಳು, ಪೌರ ಚಾಲಕರು, ಆಮೇಲೆ ಲೋಡರ್ಸು ಇವರೆಲ್ಲರೂ ಎಲ್ಲರನ್ನೂ ಒಂದೇ ಸಮವಾಗಿ ನೇರಪೋತಿ ತಗೊಂಬಂದು ಅಂತಂತವಾಗಿ ಕಾಯಂ ಮಾಡಬೇಕಂದು ಇವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇದ್ರ ಬಗ್ಗೆ ನಮಗೆ ಸ್ಥಳೀಯ ರಾಜಕೀಯವಾಗಿ ಎಲ್ಲ ರೀತಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ನಮಗೆ ಮೇನು ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಸೆಕ್ಷನ್ಗೆ ನಮಗೆ ಫೈಲ್ ಇರೋದ ಕಾರಣ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಓಕೆ ಮಾಡಬೇಕು. ನಮ್ಮನ್ನೆಲ್ಲ ಪೌರ ಕಾರ್ಮಿಕರಿಗೆ ಮಾಡ್ದಂಗೆ ನಮಗೂ ವಾಹನ ಚಾಲಕರಿಗೆ, ಲೋಡರ್ಸ್ಗೆ, ವಾಟರ್ ಮ್ಯಾನ್ಗಳಿಗೆ ನೇರಪೋತಿ ಮಾಡಿ ಅವ್ರು ನಮ್ಮನ್ನು ಸಹ ಕಾಯಂ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ತಮ್ಮ ಹೆಸರು ನಾಗೇಶು ಅಂತ ವರಗುತ್ತಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ. ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರ ಸಂಘದ ವತಿಯಿಂದ ನಮ್ಮ ಹೆಸರು ನಾಗೇಶ್ಗೆ ಅಂತ ನನ್ನ ನಗರಸಭೆ ನಾನು ವಾಹನ ಚಾಲಕರಾಗಿ ತುಂಬ 15 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನೆಲ್ಲ ನೇರಪೋದಿ ತಗೊಂಬಂದು ಅಂತಂದವಾಗಿ ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ನಾವೆಲ್ಲ ರೀತಿ ಮಿನಿಸ್ಟ್ರುಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆಲ್ಲರೂ ನಾವು ಮನವಿ ಮಾಡಿದಾಗ ಇಲ್ಲಿವರೆಗೂ ನಮ್ಮ ಈಡೇರಿಕೆ ನಮ್ಮ ನೇರಪೋದಿ ಮಾಡಿ ಈಡೇರ್ತಿಲ್ಲ. ಹಂಗಾಗಿ ನಾವು ಈ ದಿನ ನಾವು 13-15 ತಾರೀಕು ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 15 ತಾರೀಕು ನಮ್ಮ ವರಗುತ್ತಿಗೆ ನೌಕರ ನಡೆಗೆ ನಮ್ಮ ಮುಖ್ಯಮಂತ್ರಿ ಮನೆ ಕಡೆಗೆ ಅಂದು ಒಂದು ಪ್ರತಿಭಟನೆ ಮಾಡೋಕ್ಕೆಲ್ಲ ಶುರು ಮಾಡ್ಕೊಂಡಿದ್ದೀವಿ. ನಮಗೆ ಏನಾಗಬೇಕಂದ್ರೆ ವರಗುತ್ತಿಗೆ ನೌಕರಾಗಿ ನಾವು 20 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ವಾಟರ್ ಮ್ಯಾನ್ಗಳು, ಪೌರ ಚಾಲಕರು, ಆಮೇಲೆ ಲೋಡರ್ಸು ಇವರೆಲ್ಲರೂ ಎಲ್ಲರನ್ನೂ ಒಂದೇ ಸಮವಾಗಿ ನೇರಪೋತಿ ತಗೊಂಬಂದು ಅಂತಂತವಾಗಿ ಕಾಯಂ ಮಾಡಬೇಕಂದು ಇವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇದ್ರ ಬಗ್ಗೆ ನಮಗೆ ಸ್ಥಳೀಯ ರಾಜಕೀಯವಾಗಿ ಎಲ್ಲ ರೀತಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ನಮಗೆ ಮೇನು ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಸೆಕ್ಷನ್ಗೆ ನಮಗೆ ಫೈಲ್ ಇರೋದ ಕಾರಣ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಓಕೆ ಮಾಡಬೇಕು. ನಮ್ಮನ್ನೆಲ್ಲ ಪೌರ ಕಾರ್ಮಿಕರಿಗೆ ಮಾಡ್ದಂಗೆ ನಮಗೂ ವಾಹನ ಚಾಲಕರಿಗೆ, ಲೋಡರ್ಸ್ಗೆ, ವಾಟರ್ ಮ್ಯಾನ್ಗಳಿಗೆ ನೇರಪೋತಿ ಮಾಡಿ ಅವ್ರು ನಮ್ಮನ್ನು ಸಹ ಕಾಯಂ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ತಮ್ಮ ಹೆಸರು ನಾಗೇಶು ಅಂತ ವರಗುತ್ತಿಗೆ ನೌಕರ ಸಂಘದ ತಾಲೂಕು ಅಧ್ಯಕ್ಷ.